ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗಿರಿ. ನಾನು ಸಂಪಾದನೆ ಮಾಡುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಒಂದು ಕಥೆಯನ್ನು ನಮ್ಮ ಚಾನಲ್ನಲ್ಲಿ ತಮಗೆಲ್ಲ ವಾಚನ ಮಾಡ್ತಾ ಬಂದಿದ್ದೀನಿ. ತಾವೆಲ್ಲ ಸಹೃದಯರು ಪ್ರೀತಿಯಿಂದ ಆಲಿಸ್ತಾ ಇದ್ದೀರಿ. ಕೃಷ್ಣ ಪರಮಾತ್ಮನಿಗೆ 176,088 ಮಂದಿ ಮಕ್ಕಳು ಅನ್ನುವಂಥ ಮಾತನ್ನು ಕೊರವಂಜಿ ಹೇಳಿದಾಗ ದೂತಿ ಆತು ಬಿಡುವ, ಇಷ್ಟೆಲ್ಲ ಮಂದಿ ಹೆಸರು ಹೇಳಬೇಕಂತ ನನಗೆ ಆಕತಿನ ಆಗ್ತತಿ, ನನಗೆ ಕೇಳಾಕತ್ತೇನು ಅಲ್ವ, ನೀ ಎಲ್ಲ ಹೇಳ್ಬೋದು ಬಿಡು, ಯಾಕಂದ್ರೆ ನೀನು ದೇವಲೋಕದ ಕೊರವಂಜಿ ಅಂತೇಳಿ. ಅದು ನನಗೆ ಇಷ್ಟೆಲ್ಲ ಕೇಳಕ್ಕೆ ನನ್ನಲ್ಲಿ ಆಗೋದಿಲ್ವಾ, ಅದಕ್ಕೆ ನನಗೇನು ಭಾಳ ಬೇಡ, ಏನಿರಲ್ಲ 16,000 ಮಂದಿ ಬಿಡುನು, ಬರೀ 8 ಮಂದಿ ಏನು ಪಟ್ಟದಾಸ್ತಿ ಇರೋದಲ್ಲ ಅವ್ರ ಮಕ್ಕಳಷ್ಟು ಹೆಸರು ಹೇಳ್ಬಿಡು ಸಾಕು, ನನಗೆ ಅಷ್ಟೇ ಕೇಳಿ ನನಗೆ ತೃಪ್ತಿ ಆಕತಿ. ಆತು ಬಿಡುವ, ಎಷ್ಟು ಹಸು ಇರ್ತೈತಿ ಅಷ್ಟೇ ಊಟ ಮಾಡಬೇಕು, ಯಾಕೆ ಭಾಳ ಊಟ ಮಾಡಿದಂದ್ರೆ ಏನತ್ತೆ ಅದು ಪಚನ ಕ್ರಿಯೆ ಆಗೋದಿಲ್ಲ. ನಿನ್ನ ಮಾತು ಕರೆಯದ, ಒಟ್ಟು ಏನು ಮಂದಿ ಇದಾರಲ್ಲ ಈಗ 8 ಮಂದಿ ಪಟ್ಟದರ ಸೇರು, ಅವ್ರಿಗೆ 10 ಮಂದಿ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ಅಂತ ಹೇಳಿದಿರಲ್ಲ, ಅದನ್ನಷ್ಟೇ ಹೇಳ್ತಾನೆ, ಅದನ್ನು ಚಿತ್ತಗೊಟ್ಟು ಕೇಳು. ಆತು ಕೊರವಂಜಿ ನೀ ಹೇಳೋದು ಮಾಡು, ನಾ ಕೇಳ್ತೀನಿ. ಮೊದಲನೇ ಅವಳು ರುಕ್ಮಿಣಿ. ರುಕ್ಮಿಣಿ ಮತ್ತು ಕೃಷ್ಣ ಪರಮಾತ್ಮನಿಗೆ ಪ್ರದ್ಯುಮನ, ಚಾರುದೇಷ್ಣ, ಸುದೇಷ್ಣ, ಚಾರುದೇಹ, ಸುಚಾರು, ಚಾರುಗುಪ್ತ, ಚಾರುಚಂದ್ರ, ವಿಚಾರು, ಭದ್ರಚಾರು, ಚಾರುದೇವ ಅನ್ನುವಂಥ 8 ಮಂದಿ ಗಂಡು ಮಕ್ಕಳು, ಮುಂದೆ ಚಾರುಮತಿ ಅಂಥೇಳಿ ಒಬ್ಬಕ್ಕೆ ಹೆಣ್ಣು ಮಗಳು. ಇವಳನ್ನು ಭೋಜ ದೇಶದ ರಾಜ ಕೃತವರ್ಮನ ಮಗ ಬಲದೇವಗೆ ಮದುವೆ ಮಾಡಿಕೊಟ್ರು. ಆತು ಬಿಡುವ, ರುಕ್ಮಿಣಿ ತಾಯಿ ಆತು, 8 ಮಂದಿ ಗಂಡ, ಒಬ್ಬಕ್ಕೆ ಹೆಣ್ಣು ಮಗಳು. ಇನ್ನು ಸತ್ಯಭಾಮ ತಾಯಿ ಮಕ್ಕಳು ನೋಡುತ್ತೆ. ಸತ್ಯಭಾಮಗೆ ಭಾನುರಾಜ, ಸುಭಾಣು, ಸ್ವರ್ಭಾಣು, ಪ್ರಭಾಣು, ಭಾನುಮಂತ, ಚಂದ್ರಭಾಣು, ಬೃಹತ್ ಬಾಣು, ಅತಿಬಾಣು, ತ್ರಿಭಾಣು, ಪ್ರತಿಭಾಣು ಅಂಥೇಳಿ ನೋಡು 8 ಮಂದಿ ಗಂಡು ಮಕ್ಕಳು, ಮತ್ತು ಭಾನುಮತಿ ಅಂಥೇಳಿ ಒಬ್ಬಳು ಹೆಣ್ಣು ಮಗಳು. ಆ ಬಿಡುವ, ಇವು ಸತ್ಯಭಾಮ ತಾಯಿ ಮಕ್ಕಳಾದರೂ. ಇನ್ನು ಜಾಂಬುವತಿ ತಾಯಿಗೆ ಎಷ್ಟು ಮಂದಿ ಹೇಳು ನೋಡು. ಜಾಂಬುವತಿಗೆ ಮೊದಲನೇ ಮಗ ಸಾಂಬಾರ್, ಈತ ಭಾಳ ಸುಂದರನಾಗಿದ್ದ. ಎರಡನೇವು ಸುಮಿತ್ರ, ಮೂರನೇವು ಪುರಜಿತ, ನಾಲ್ಕನೇವು ಶತಯಿತ, ಐದನೇವು ಸಹಸ್ರಿತ, ಆರನೇವು ವಿಜಯ, ಚಿತ್ರಕೇತು, ವಸುಮಾನ, ದ್ರವಿಡ ಹಾಗೂ ಕೃತು ಎಂಬಂಥ ಈಕೆಗೆ 10 ಮಂದಿ ಗಂಡು ಮಕ್ಕಳು, ಮತ್ತು ಜೀತಾವತಿ ಅಂತ ಒಬ್ಬಳು ಹೆಣ್ಣು ಮಗಳಿದ್ದಳು. ಆಯ್ತವಾ. ಇನ್ನು ಇವು 3 ಮಂದಿ ಮಕ್ಕಳು, 33 ಎಷ್ಟು ಅಂತ ಹೇಳಿದಿ. ಇನ್ನು ಉಳಿದವರು 5 ಮಂದಿ ಪಟ್ಟದರ್ಶಿ ಇರ್ಬೋದಿಲ್ಲ, ಅವನಷ್ಟು ಹೇಳು, ಅದನ್ನು ಹೇಳ್ತಾನೆ ಕೇಳ. 4ನೇ ಪಟ್ಟದರ್ಶಿ ಕಾಲಿಂದಿ, ಇವಳಿಗೆ 10 ಗಂಡು 1 ಹೆಣ್ಣಂದ್ರೆ ನೋಡು, ಶ್ರುತ, ಕವಿ, ದೃಶ, ವೀರ, ಸುಬಾಹು, ಭದ್ರ, ಶಾಂತಿದೇವ, ದರ್ಶದೇವ, ಪೂರ್ಣಮಾಷ, ಸುಮಕ, ಹೀಗೆ 10 ಜನ ಗಂಡು ಮಕ್ಕಳು. ಕಾಳಿ ಅಂತೇಳಿ ಒಬ್ಬಳೇ ಒಬ್ಬಳು ಮಗಳು. ಮುಂದುವ ಮುಂದೇನ, ಮಿತ್ರ ವಂದೇ ಮತ್ತು ಕೃಷ್ಣ ಪರಮಾತ್ಮನಿಗೆ ಕೂಡಿ ವ್ರಕದೇವ, ಹರುಷ, ಅನಿಲ, ಗ್ರದ್ಯ ಅಂದರೆ ಗ್ರದ್ರ ಅಂತ ಹೇಳ್ತಾರೆ, ವರ್ಧನ, ಉನ್ನಾದ, ಮಹಾಶ, ಪಾವಣ, ವನಿಹಿ, ಕ್ಷುತಿ, ಹಿಂಗೆ 10 ಮಂದಿ ಗಂಡು ಮಕ್ಕಳು, ವೃಂದೇ ಎಂಬ ಒಬ್ಬ ಹೆಣ್ಣು ಮಗಳು. ಮುಂದೆ 4ನೇ ರೀತಿ ಅಂತ ಹೇಳ್ತಾರಲ್ಲ ಆಕೆ ಮಕ್ಕಳು, 4ನೇ ರೀತಿ ಮತ್ತು ಕೃಷ್ಣ ಪರಮಾತ್ಮನಿಗೆ ಕೂಡಿ ವೀರ, ಚಂದ್ರ, ಅಶ್ವ, ಸೇನ, ಚಿತ್ರಣು, ವೇಗವಂತ, ವೃಷದೇವ, ಆಮದೇವ, ಶಂಕುದೇವ ಅಂದರೆ ಗಂಡು ಮಕ್ಕಳು, ಭವಾನಿ ಅಂತ ಒಬ್ಬಳು ಹೆಣ್ಣು ಮಗಳು. ಹಾಕ್ಬಿಡುವ ಭವಾನಿ ಹೆಣ್ಣು ಮಗಳು. ಮುಂದೆ ಇನ್ನು 7ನೇ ಪಟ್ಟದ ರಾಣಿ ಭದ್ರಾದೇವಿ, ಅವ್ರಿಗೆ ಹೇಳ ಕೇಳು, ಭದ್ರಾದೇವಿ ಮತ್ತು ಕೃಷ್ಣ ಪರಮಾತ್ಮನಿಗೆ ಸಂಗ್ರಾಮಜಿತ, ಭರತ್ಸೇನ, ಶೂರ, ಪ್ರಹರಣ, ಆರ್ಯಜಿತ, ಜಯದೇವ, ಶುಭ್ರ, ರಾಮದೇವ,
ಆಯುರಾಜ ಸತ್ಯಕನಂತ ಸತ್ಯಕ ರಾಜ ಅನ್ನುವಂಥ 10 ಗಂಡ ಮಕ್ಕಳು, ಸಂತಾನಿ ಅಂತ ಒಬ್ಬಳೇ ಒಬ್ಬಳು ಹೆಣ್ಣು ಮಕ್ಕಳು. ಆತ್ವಾ ಕೊರವಂಜಿ, ಇನ್ನು ದಕ್ಷಿಣದೇವಿ ಅಂತಾರಲ್ಲ ಅವ್ರ ಮಕ್ಕಳು. ಖರೆ ದಕ್ಷಿಣಾದೇವಿ ಮತ್ತು ಕೃಷ್ಣ ಪರಮಾತ್ಮಗೆ ಪ್ರಭೂಷ ಪ್ರಭೂಷ ಗಾತ್ರವಂತ, ಸಿಂಹಬಲ ಪ್ರಬಲ, ಉರ್ಧ್ವಂಗ ಉರ್ಧಂಗ, ಮಹಾಶಕ್ತಿ ಸಹಜ ಅರಜಿತ, ದೇಹ ಬಾಣು ಊಜ. ಹಿಂಗೆ 10 ಗಂಡ ಮಕ್ಕಳು, ಶ್ರುತಿ ಅನ್ನುವಂಥ ಒಬ್ಬಳೇ ಒಬ್ಬಳು ಹೆಣ್ಣು ಮಗಳು. ನೋಡೀತಲ್ಲ, ಭಾಳ ಸಂತೋಷ ಆತು ಕೊರಂಜಿ. ಇಷ್ಟೆಲ್ಲ ಕೃಷ್ಣ ಪರಮಾತ್ಮಗೆ ನೋಡು ಹೆಣ್ಣರು, ಅದ್ರಾಗ ಇವರೆಲ್ಲ ಪಟ್ಟದ್ರಾಣಿಯರಾದ್ರು, ಅವ್ರಿಗೆ 10 ಮಕ್ಕಳು, ಒಬ್ಬ ಹೆಣ್ಮಗಳು, ಇಷ್ಟೆಲ್ಲ ಇದ್ದರೂ ಕೂಡ ಆ ರಾಧಾನಿಗೆ ಅದೆಂಥ ಸಂಬಂಧ ಇತ್ತು ಅದನ್ನ ಹೇಳ್ಬಿಡುವ. ಅಲ್ಲ, ಒಳ್ಳೆ ಪ್ರಶ್ನೆ ಕೇಳಿದಿಲ್ಲ, ಭಾಳ ಬರಿಕಿದ್ದಿದ್ದೀ ಇಲ್ಲ ಇದ್ದಂತನೇ ಕೇಳ್ಬೇಕಲ್ಲ. ಲೋಕದಾಗ ನೋಡಿ ಪರಮಾತ್ಮಗೆ ಇಷ್ಟೆಲ್ಲ 16,800 ಹೆಣ್ರಿದ್ದರೂ ಕೂಡ ರಾಧಾನ ಕೂಡ ಅದೆಂಥ ಸಂಬಂಧ? ಚಲೋ ಪ್ರಶ್ನೆ ಕೇಳಿದ ನೋಡಿದೆ. ಶ್ರೀಕೃಷ್ಣ ಪರಮಾತ್ಮನ ಪ್ರಿಯ ಸಖಿ ರಾಧಾ, ರಾಧಿಕಾ ಅಂತ ಅಂದ್ರೇನು ಇವಳ? ಹಾಗೆ ಹಾಲು ಮೊಸರು ಮಾಡಿ ಪರಮಾತ್ಮನ ಕೃಪೆಯನ್ನು ಪಡೆದ ಕೃತಾರ್ಥರಾದವಳು ಇವಳೇ, ಬೇರೆ ಯಾರೂ ಅಲ್ಲ. ಮತ್ತೆ ರಾಧಾಕೃಷ್ಣ ಅಂತಂದರೆ ಇಲ್ಲಿ ದೇಹ ಎರಡು ಆಗಿ ಕಂಡರೂ ಕೂಡ ಅವಳು ಪರಮಾತ್ಮನ ಸ್ವರೂಪನ ಹೌದು ಅಂತ ತಿಳ್ಕೊಂಡು. ಹಿಂಗೇನುವ ಅದನ್ನು ನನಗೆ ಗೊತ್ತಿಲ್ಲ ಬಿಡು. ಅದಕ್ಕೆ ರಾಧಾಕೃಷ್ಣ ರಾಧಾಕೃಷ್ಣ ಅಂತೇಳಿ ಲೋಕ ಪ್ರಖ್ಯಾತಿ ಐತಿ ಬಿಡು. ಅಂದರೆ ರಾಧಾ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ರಾಧೆಯೇ ಕೃಷ್ಣ, ಕೃಷ್ಣನೇ ರಾಧ. ಅಲ್ಲಿ ಇಂದ ಅಭೇದವನ್ನು ಸಾಧಿಸ್ತಾಳೆ, ಭೇದ ಅನ್ನೋದು ಇಲ್ಲವೇ ಇಲ್ಲ. ಹಿಂಗೇನುವ ಅದಕ್ಕಾಗೇ ರಾಧಾನ ಬಿಟ್ಟ ಕೃಷ್ಣ ಇಲ್ಲ, ಕೃಷ್ಣನ ಬಿಟ್ಟ ರಾಧಾ ಇಲ್ಲ, ರಾಧಾಕೃಷ್ಣ ರಾಧಾಕೃಷ್ಣ ಅಂತೇಳಿ ಭಜನೆಯನ್ನು ಮಾಡ್ತಾರೆ. ಖರೆ ಅದ್ವಿತಿ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಅರಮನೆಯಲ್ಲಿ ಶ್ರೀರಾಮನ ಅತ್ಯಂತ ಪ್ರೀತಿಯ ದಾಸಿಯಾಗಿದ್ದವಳು ರಾಧಾ. ದ್ವಾರಪಾಲಕಾಂತ ಶ್ರೀಧಾಮ ಎಂಬುವನು ಇವಳನ್ನೊಮ್ಮೆ ಅರಮನೆ ಒಳಗೆ ಹೋಗಲು ಅಡ್ಡಿಪಡಿಸಿದ. ಕಾರಣ, ರಾಧಾ ಶ್ರೀರಾಮನಿಗೆ ಭೂಲೋಕದಲ್ಲಿ ನೀನು ಶಂಖಚೂಡನೆಂಬ ರಾಕ್ಷಸನಾಗಿ ಜನಿಸು ಅಂತೇಳಿ ಶಾಪ ಕೊಟ್ಟುಬಿಡ್ತಾರೆ. ಹಿಂಗೆ ನವಕರಂಜಿ, ಆವಾಗ ದ್ವಾರಪಾಲಕ ಶ್ರೀರಾಮ ಏನು ಮಾಡಿದ್ವ ನೋಡುವುದೇ? ಸ್ವಾಮಿಯ ಸೇವೆಯಲ್ಲಿರುವ ನನಗೆ ನೀನು ಶಾಪ ಕೊಟ್ಟರೆ ಬಂದ ಮೇಲೆ ರಾಧೆಗೂ ಆತನು ಮರುಶಾಪವನ್ನು ಕೊಟ್ಟುಬಿಡ್ತಾನೆ. ಯಾರ ಶ್ರೀರಾಮ ಏನಂತ ಕೊಡ್ತಾನ ನೋಡಿದೆ. ನೋಡ್ಕೊಂಡ್ರಿ, ಆವಾಗ ಎಂಥ ಸಾಮಾನ್ಯರಿಗೂ ಶಾಪ ಕೊಡುವಂಥ ಶಕ್ತಿ ಇತ್ತು, ಅನುಗ್ರಹ ಮಾಡುವಂಥ ಶಕ್ತಿ ಇತ್ತು ಅನ್ನಂಗಾತಲ್ಲ. ಹೌದು, ಯಾರ ಮನಸ್ಸು ಯಾರೂ ಯಾವ ಕಾಲತ್ತೂ ನೋಸಬಾರ್ದು. ಇದನ್ನು ಏನಾಕತಿ, ಅವರ ಮನುಷ್ಯನೊಳಗೆ ಅವರು ಸಂತಾಪಗೊಂಡ ಅವರು ಏನೋ ಮಾಡಿದ್ರು ಅದು ತಡ್ತದೆ. ಅದಕ್ಕೆ ಯಾರ ಮನಸ್ಸು ಯಾರು ಯಾವ ಕಾಲಕ್ಕೂ ನೋಸಬಾರದು. ಅದಕ್ಕೇನಾಯಿತು, ಶ್ರೀರಾಮನ ಶಾಪದಂತೆ ವರಹಾಕಲ್ಪದಂತೆ ಭೂಲೋಕದಲ್ಲಿ ಗೋಪಕನ್ಯಕೆಯಾಗಿ ಹಾಲು ಮೊಸರು ಮಾರುವ ಗೊಲ್ಲತಿಯ ರೂಪದಲ್ಲಿ ದ್ವಾಪಾರಯುಗದಲ್ಲಿ ಗೋಕುಲದಲ್ಲಿ ಇವಳು ಜನಿಸಬಿಡ್ತಾಳೆ. ಹಾಗಾದರೆ ರಾಧೆ ತಂದೆ ತಾಯಿ ಯಾರು ಕೊರಂಜಿ ನೋಡುತ್ತೆ? ರಾಧಾಳ ತಂದೆಯ ಹೆಸರು ವೃಷಭಾನು, ತಾಯಿ ಹೆಸರು ಕಲಾವತಿ. ಇವಳು ರಾಧಾ ಪೂರ್ವ ಜನ್ಮದಲ್ಲಿ ಶ್ರೀರಾಮಚಂದ್ರನ ಅರಮನೆಯಲ್ಲಿ ಸುಗುಣಿ ಎನ್ನುವ ಹೆಸರಿನ ದಾಸಿಯಾಗಿದ್ದಳು. ಶ್ರೀರಾಮನ ಸೇವೆಯನ್ನು ಅನನ್ಯ ಭಕ್ತಿಯಿಂದ ಮಗಳು ಮಾಡ್ತಿದ್ದಳು. ಇವಳ ಭಕ್ತಿಗೆ ಶ್ರೀರಾಮಚಂದ್ರ ಬಾಯಿಯ ತಾಂಬೂಲಕ್ಕೆ ಕೈ ಚಾಚಿದ್ರಂತ ಪ್ರಸನ್ನ ಚಿತ್ರ ಅಂತ ಶ್ರೀರಾಮಚಂದ್ರ ನಿನಗೇನು ಬೇಕು ಸುಗುಣಿ ಅಂತ ಕೇಳಿದಾಗ ಭಕ್ತಿ ಪರವಶಳಾಗಿದ್ದ ಸುಗುಣಿ ಅಂದರೆ ರಾಧಾ ತನ್ನ ಮೈ ಮರೆತು ಪರಮಾತ್ಮನಲ್ಲಿ ಒಂದಾಗುವಂಥ ಉತ್ಕಟವಾದಂಥ ಬಯಕೆಯಿಂದ ನಿನ್ನ ಅಂಗ ಸುಖವನ್ನು ಕರುಣಿಸಿ ಉದ್ಧಾರ ಮಾಡು ಪರಮಾತ್ಮ ಅಂದಾಗ ಅವಳಿಗೆ ಆಶೀರ್ವಾದ ಮಾಡಿ ಹೇಳ್ತಾರೆ, ನಾನು ನೀನು ಬೇರೆ ಇಲ್ಲ, ನಾವು ಮುಂದೆ ರಾಧಾಕೃಷ್ಣನಾಗಿ ಹುಟ್ಟೋಣ, ನಾನೇ ನೀನು ನೀನೇ ನಾನು ಅಂತೇಳಿ ಅಭಯ ಕೊಟ್ಟಿದ್ದರಿಂದ ಅವರು ರಾಧಾಕೃಷ್ಣರಾಗಿ ಲೋಕ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ನೋಡುವ. ಕರೆ ಬಿಡು ಕುರವಂಜಿ, ನಮಗಿದೆಲ್ಲ ಗೊತ್ತಿರಲಿಲ್ಲ ನೋಡು. ಶ್ರೀರಾಮಚಂದ್ರ ಏಕಪ್ರತಿಭಟ ಸಿದ್ಧ, ಸೀತಾದೇವಿನ ಬಿಟ್ಟು ಎಲ್ಲ ಸ್ತ್ರೀನ ತಾಯಿ ಸಮಾನ ಕಾಣ್ತಾ ಇದ್ದ ಅಂತ ಇದು ನಸನಗುತ್ತೆ. ಆ ಪರಮಾತ್ಮ ಈ ರೀತಿ ಹೇಳಿದಂಥದ್ದು ದೊಡ್ಡ ಭಾಗ್ಯ. ಅವಳು ತನ್ನ ಪ್ರೀತ್ಯಾಸ್ಪುರ ಅಂತ ಸುಗುಣಾದೇವಿಗೆ ರಾಮಾವತಾರ ನಿನ್ನ ಬಯಕೆ ಇಡಕ್ಕೆ ಆಗಲು ತಿಳ್ಕೊಂಡ ದ್ವಾಪಾರಯುಗದೊಳಗೆ ಕೃಷ್ಣನಾಗಿ ಹುಟ್ಟಿ ಬಂದು ಅವಳು ಗೋಪಿಕನ್ಯಕಿ ರಾಧೆಯಾಗಿ ಹುಟ್ಟಿ ಬಂದಾಗ
ಇಬ್ಬರೂ ರಾಧಾಕೃಷ್ಣರ ಒಂದು ಲೀಲೆಗಳನ್ನು ತೋರಿ ನಮಗಾದರೂ ಉದ್ಧಾರ ಮಾಡಿದಾರೆ. ಅಲ್ಲಲ್ಲಲ್ಲ ನೋಡಿದ್ರೆ ಎಲ್ಲ ತಿಳ್ಕೊಂಡು ಚೇದಿನ ಮಾಡಿ ಎಲ್ಲ ಚೆನ್ನಾಗಿ ಹೇಳಿದಲ್ಲ ನೀನು ರಾಧಾಕಾಂತ್ರಟ್ ಹಂಗಂದ್ರೆ ಇಡು ಕೃಷ್ಣನ ಪ್ರೇಯಸಿ ಅಂದಂಗೆ ಇವಳು ಗಂಡ ಇದ್ನೋ ಇಲ್ಲೋ ಏನು ಕೇಳ್ತೀಯ ಕಲ್ಲ ರಾಧಾಕೃಷ್ಣ ಅನ್ನುವಂಥ ಭೇದನೇ ಇಲ್ಲ ಅಂತ ಹೇಳಿದೀನಿ ಅದು ಕೇಳಕತ್ತನ ಕೊರಂಜಿ ಹೇಳ ನೋಡಿದ್ರೆ ರಾಧಾಳ ಗಂಡನ ಹೆಸರು ರಾಪಾಣ ಅಂತ. ಈತನು ಪರಮಾತ್ಮ ಅತ್ಯಂತ ಪ್ರೀತಿಯ ಭಕ್ತ ಮಹಾಜ್ಞಾನಿ ಅಂತರಂಗದಲ್ಲಿ ಪರಮಾತ್ಮನ ಲೀಲೆಗಳನ್ನು ಏಕಚಿತ್ತ ಅಂತ ನೋಡ್ತಾ ಇದ್ದ. ಅವನಿಗೆ ರಾಧಾ ಕೃಷ್ಣ ಅನ್ನುವಂಥ ಭೇದನೇ ಇರಲಿಲ್ಲ, ಸಮಭಾವ ಇತ್ತು. ಆದ್ದರಿಂದ ತನ್ನ ಪತ್ನಿ ರಾಧೆಯಲ್ಲಿಯೂ ಶ್ರೀಕೃಷ್ಣನನ್ನು ಕಾಣ್ತಾ ಇದ್ದಾವ. ಹೀಗಾಗಿ ಕೃಷ್ಣನ ಅನನ್ಯ ಭಕ್ತನಾಗಿದ್ದಂಥ ರಾಪಾನ ಕೂಡ ಇದು ದೈವ ಸ್ವರೂಪವಾಗಿದ್ದ ಆತನು ಪರಮಾತ್ಮನ ಅಂಶವೇ. ಇದು ನಮ್ಮಂಥ ಮಂದಿಯೇ ತಲೆ ಹತ್ತುದಲ್ಲಿ ಬಿಡ್ಕೊರಂಜಿ ಇವರೆಲ್ಲ ನಿಮಿತ್ತ ಮಾತ್ರ ಸಂಸಾರವಾಗಿದ್ದು ಸದಾಕಾಲ ಪರಮಾತ್ಮನ ಸನ್ನಿಧಿಯಲ್ಲಿ ಇದ್ದವ್ರು ಬಿಡು. ಹೌದು ನಿನ್ನ ಮಾತು ಕರೆಯತಿ ತನಗ ಗಂಧ ಇದ್ದು ಶ್ರೀಕೃಷ್ಣನ ಪ್ರೇಯಸಿಯಾಗಿದ್ದಳು ಅಂತಂದ್ರೆ ಇಲ್ಲಿ ಗಂಡರ ಗಂಡ ಪರಮಾತ್ಮ ಲೌಕಿಕದಲ್ಲಿ ಹೆಣ್ಣುಮಕ್ಕಳಿಗೆ ಗಂಡನ ರೂಪದಲ್ಲಿ ಪುರುಷ ಸ್ತ್ರೀ ಅನ್ನುವಂಥ ಭೇದ ಹೊಂದಿದ್ದರೂ ಕೂಡ ಎಲ್ಲರೂ ಕೂಡ ಪರಮಾತ್ಮನ ಒಂದು ಸೃಷ್ಟಿಗಳಿಗೆ ಪರಮಾತ್ಮನೇ ಎಲ್ಲರಿಗೂ ಲೋಕದಲ್ಲಿ ಗಂಡ ಅಂತೇಳಿ ಆತನ ಗುರುಭಾವದಿಂದ ಕಾಣುವುದೇ ರಾಧಾ ಕೃಷ್ಣದ ಲೀಲೆಯ ಮೂಲ ಉದ್ದೇಶ. ಮಾತು ಬಿಡುವ ಕೊರಂಜಿ ನನಗೆಷ್ಟು ಬಿಟ್ಟು ಬಿಡಿಸಿ ಸೇರಿ ಈಗ ನನಗೊಂದು ಸ್ವಲ್ಪ ತಿಳಿದಂಗೆ ಆತು ನೋಡ್ಬಿಡುತ್ತೆ. ಎಂತೆಂಥವ್ರಿಗೆ ಪರಮಾತ್ಮನ ಸಗುಣ ಸಾಕ್ಷಾತ್ಕಾರ ಆಗಿಲ್ಲ ಅಂಥದ್ದು ಅವನ ಸನ್ನಿಧಾನದೊಳಗೆ ಸುಖಾನನ ಸಿಗಬೇಕಾದ್ರೆ ಹಿಂದೆ ಅವರು ರಾಧಾ ಮತ್ತು ಕೃಷ್ಣ ಅಭೇದ ಸ್ಥಿತಿಯನ್ನು ಕಾರಣ ಅಲ್ಲಿ ಅದ್ವೈತ ಪ್ರತಿಪಾದನೆ ಆಗ್ತದೆ. ಹೆಂಗೆ ತಪಸ್ಸು ಮಾಡಿ ತಿಳ್ಕೊಳ್ತೀವಿ ನೀ ಎಲ್ಲ ವಿಷಯ ಅಡ್ಡಿ ಅಡ್ಡಿ ಕೇಳ್ತೀವ ಬುದ್ಧಿ ಅಡ್ಡಿ ಇಲ್ಲ ಕೇಳುವ ಮನಸ್ಸು ಐತೆಲ್ಲ ಇದು ಭಾಳ ದೊಡ್ಡದು ನೀವು ಎಲ್ಲಿ ಕೇಳ್ತಾರ ಅಲ್ಲಿ ಹೇಳಬೇಕಾಗ್ತದೆ. ಹಿಂದಕ್ಕೆ ಶ್ರುತಸಂಗ ಪರ್ವತದೊಳಗೆ ದೇವ ಮಾನದ ಸಾವಿರಾರು ವರ್ಷದ ತಪಸ್ಸು ಮಾಡಿ ಇವರು ಮಹಾಶಕ್ತಿ ದೇವತೆಯನ್ನು ಪ್ರಸನ್ನ ಮಾಡಿಕೊಂಡಿದ್ದರು. ಅಂದಾಗ ಇವಳಿಗೆ ಕೃಷ್ಣನ ಸಂಘ ಸಿಕ್ತು. ಭಗವಂತನ ಸಂಘ ಸಿಗಬೇಕಾದ್ರೆ ಕಠಿಣ ಇದೆ, ಕೂಡಿದ್ರೂ ಅಂದಮೇಲೆ ಉಗ್ರ ಪಟ್ಟ ಆಗಿರಬೇಕಲ್ಲ. ಏನು ಹಂಗೆ ಮಾತಾಡಿದರೆ ಏನಂತ ಕೊರವಾಗಿ ಎಂತಿದ್ದು ತಿನ್ನು ತಿಳಿಯಿಲ್ಲ ಕೊರಜಿ ಉಗ್ರ ಪಟ್ಟ ಅಂತಂದ್ರೆ ಮಕ್ಕಳ ಮರಿ ಆಗಿದ್ದು ಇಲ್ಲೋ ಅಂತ ಕೇಳಿ. ಹಿಂಗೆ ಮಾತಾಡೋ ಮಾತು ಗ್ರಾಮ್ಯವಾದರೂ ಕೂಡ ಒಳಗೆ ಗುಡಾರ್ಥ ಇಟ್ಕೇಳ್ತಿ ಭಾಳ ಬೆರಿಕಿದೆಯೇ ಅಲ್ಲ ಪರಮಾತ್ಮನ ಸೇರಿದ ಮೇಲೆ ಫಲ ಆಗದಿರ್ತಾವೇನು ಅದಕ್ಕೆ ನಾನೇನು ಕೇಳುವ ಹೇಳಿ. ರಾಧೆಯು ಗರ್ಭವತಿಯಾಗಿ 100 ಮನ್ವಂತರದವರೆಗೆ ಆ ಗರ್ಭವನ್ನು ತೊಳೆದು ಅಯ್ಯಯ್ಯೋ ನಮ್ಮ ಹೆಣ್ಮಕ್ಕಳಿಗೆ 9 ತಿಂಗಳಾದ್ರೆ ಸಾಕು ಒದ್ದಾಡ್ತಾವ ಪಾಪ ಅದು 100 ಮನ್ವಂತರದವರೆಗೆ ಹೆಂಗೆ ಗರ್ಭ ತರದಳು ಅಲ್ಲಿ ಬಾಕುರಂಜಿ ಹೆಣ್ಮಗಳು ಭಾಳ ತಡ್ಕೊಂಡಿರ್ಬೇಕಲ್ಲ. ನಂತರ ರಾಧಾ ಒಬ್ಬ ಬಾಲಕನಿಗೆ ಏನು ಮಾಡ್ತಾಳೆ ಆದರೆ ಅವಳು ಹಳೆದಾಕ್ಷಣವೇ ಅದನ್ನು ನೀರಾಕೋಗಿಬಿಟ್ಲು ಎಲ್ಲ ಕರ್ಮಗಿಡಿ ಇದೆಂತ ಹೆಂಗಸವ ಕೊರವಂಜಿ ಹುಟ್ಟಿದ್ದು ಗಂಡು ಮಗನ ಯಾರಾದರೂ ನೀರಾಗಿ ಹೋಗಿತಾರೇನು ತಪ್ಪು ತಿಳ್ಕೋಬೇಡ. ನೋಡಿದ್ರೆ ಆ ಬಾಲಕನು ಸಾಮಾನ್ಯರಂತೆಲ್ಲ ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿರುವಂಥ ಆತನು ಬ್ರಹ್ಮಾಣದ 100 ವರ್ಷ ನೀರಿನಲ್ಲಿ ಉಳಿದ. ಹಿಂಗೆ ನೀರಾಗಿ ಹೋಗೋದು ಅಲ್ಲಿ ಬದುಕಿದ್ದ. ಹೌದು ಅಷ್ಟು ದಿವಸ ಆ ಹುಡುಗ ನೀರಾಗಣ ಇದ್ರೆ ನೀರಾಗಿನ ಮೀನು ಮೊಸರು ಅಂತ ತಿನ್ನಲಿಲ್ಲ ನಾವು ಮತ್ತೆ ರಾಧಾ ಮತ್ತು ಕೃಷ್ಣದ ಉದರದಿಂದ ಹುಟ್ಟಿದಂಥ ಮಗ ಸಾಮಾನ್ಯ ಅಲ್ಲ. ಆತನ ಹೆಸರೇ ವಿರಾಟ ದೇವ ಅಂತೇಳಿ ಅಂದ ರಾಧಾ ಕೃಷ್ಣನ ಮಗ ವಿರಾಟ ದೇವ. ಆತನಿಗೆ ಭಗವಂತ ಶ್ರೀಕೃಷ್ಣನ ಪರಮಾತ್ಮನ ಆಶೀರ್ವಾದ ಮಾಡಿದ್ದು ಏನಂತ ಮಾಡಿದ್ರು ಅಂತಂದ್ರೆ ನೋಡುತ್ತೆ ಜ್ಞಾನದಲ್ಲಿ ನೀನು ನನ್ನ ಸಮನಾಗು ಹಸಿವು ಮತ್ತು ಬಾಯಾರಿಕೆಗಳಾಗದಂತೆ ನಿರ್ಲಿಪ್ತನಾಗಿರು ಅನೇಕ ಬ್ರಹ್ಮಾಂಡಗಳಿಗೆ ಆಶ್ರಯದಾತನಾಗು ಪ್ರಕೃತಿ ಲಯವಾಗಿಯವರೆಗೆ ನೀನು ಚಿರಂಜೀವಿಯಾಗಿರು ಅಂತೇಳಿ ಕೃಷ್ಣ ಪರಮಾತ್ಮ ಆ ಕೂಸು ಏನಿತ್ತಲ್ಲ ಆ ವಿರಾಟ ದೇವನಿಗೆ ಆಶೀರ್ವಾದ ಮಾಡಿದ ಕಾರಣ ಪ್ರಕೃತಿ ಲಯ ಆಗುವವರಿಗೆ ಚಿರಂಜೀವಿಯಾಗಿದ್ದ. ನೋಡುತ್ತೆ ಬಹುಸಾಗರಕ್ಕೆ ಬಂದವರು ಇವತ್ತಿಲ್ಲ ನಾಳೆ ಹೋಗಾಕಬೇಕು, ಯಾರೂ ಇಲ್ಲಿ ಸ್ಥಿರವಾಗಿ ಇರಾಕ ಬಂದಿಲ್ಲ, ಎಲ್ಲ ಅಸ್ಥಿರ ಐತಿ. ಮತ್ತು ಶರೀರ ಅನ್ನೋದು ಹೆಂಗದ ಮಣ್ಣಿನ ಮಡಿಕೆದ್ದಂಗೆ ಒಂದಿಲ್ಲ ಒಂದು ದಿವಸ ಒಡೆದ ಹೋಗೋದನ. ಅಂಥದ್ರೊಳಗೆ ಪರಮಾತ್ಮ ಏನಂತ ಆಶೀರ್ವಾದ ಮಾಡಿದಂದ್ರೆ
ಇದು ಬ್ರಹ್ಮಾಂಡ ಎಲ್ಲಿಯವರೆಗೆ ಇರ್ತತಿ ಅಲ್ಲಿಯವರೆಗೆ ನೀನು ಚಿರಂಜೀವಿ ಆಗಿರು ಅಂತ ಆಶೆ ಬಿಡೋದು. ಕರೆ ಅದೇ ನಿನ್ನ ಮಾತು ಕರೆ ಕೊರವಂಜೀವಿ ನೋಡು, ಅದ ಹಾಲು ಮೊಸರು ಬೆನ್ನಿನ ಯಾಕೆ ಮಾರಕ್ ಮಾಡೋದು ಬರ್ತಳು ಅದನ್ನ ಹೇಳ್ತೀನಿ. ಖರೆ ಅದು ನಿನ್ನ ಮಾತು ಸವಿಸ್ತಾರವಾಗಿ ಹೇಳಬೇಕಾಗ್ತದ. ಯಾಕೆ ಹಾಲು ಮೊಸರ ಬೆಣ್ಣೆ ಅಂದ್ರೆ ಏನು, ಅವಳ ಲಾಭ ಯಾಕೆ ಮಾರಾಟಕ್ಕೆ ಬರ್ತಿದ್ರು, ಅದರ ವಿಶೇಷ ಏನು ಅದನ್ನು ಹೇಳಬೇಕಂತೇಳಿ ನನಗೂ ಆಸೆ ಅದ, ನೀವೂ ಕೇಳಬೇಕಂತ ಅಪೇಕ್ಷೆ ಅದ. ಅದನ್ನು ಹೇಳ್ತೇನೆ, ಏನು ಚಿತ್ತ ಬರ್ತ ಕೇಳುವ.